ಭಾರಿ ಮಳೆ ಸುರಿಯುತ್ತಿರುವ ಕಾರಣ ಸೋಣಂಗೇರಿ ಅಂಗನವಾಡಿ ಕೇಂದ್ರವು ಮಳೆ ನೀರಿನಿಂದ ಜಲಾವೃತಗೊಂಡಿದೆ. ಅಂಗನವಾಡಿ ಕೇಂದ್ರವು ತಗ್ಗು ಪ್ರದೇಶದಲ್ಲಿದ್ದ ಕಾರಣ ಈ ಮೊದಲೇ ಅಲ್ಲಿಯ ಮಕ್ಕಳನ್ನ ಮೇಲ್ಗಡೆ ಇರುವ ಸೋಣಂಗೇರಿ ಹಿರಿಯ ಪ್ರಾಥಮಿಕ ಶಾಲೆಗೆ ವರ್ಗಾಯಿಸಲಾಗಿತ್ತು. ಏನು ಈ ಘಟನೆ ನಡೆದಿರುವಂತದ್ದು ಹೇಗೆ ಅಂದ್ರೆ ಈ ನೀರು ಬರಲಿಕ್ಕೆ ಕಾರಣ ಎಂತ ಸರ್? ಹಿಂಗೆ ತುಂಬಿದೆ ಅಲ್ಲ, ಅಲ್ಲಿ ಹೋಗ್ಲಿಕ್ಕೆ ಸರಿಯಾಗಿ ಪೈಪ್ ಲೈನ್ ಇಲ್ಲದೆ ಹೋಗ್ಲಿಕ್ಕೆ ಕಷ್ಟ ಆಗುತ್ತೆ. ನೀರು ಎಲ್ಲೂ ಹೋಗುದಿಲ್ಲ, ಇಲ್ಲಿ ತುಂಬಿ ಮೇಲೆ ಮೇಲೆ ಅರ್ಧ ತಲುಪಿದೆ. ಅಂದ್ರೆ ಇಷ್ಟು ನೀರು ಬಂದಿದೆ ಇಲ್ಲಿಂದ ಸರ್? ಮೇಲ್ಭಾಗದಿಂದ ಅಲ್ಲ, ರಸ್ತೆ ಎಲ್ಲ ಬರ್ತದೆ. ಆದ್ರೆ ಪಕ್ಕದಲ್ಲಿ ಕಣಿ ಏನಾದ್ರೂ ಇದೆಯಾ? ಪಕ್ಕದಲ್ಲಿ ಸ್ವಲ್ಪ ಕಣಿ ಉಂಟು, ಆಚೆಯಿಂದೆಲ್ಲ ನೀರು ಆಚೆ ಕೆಳಗಡೆ ಹೋಗುದಿಲ್ಲ, ಎಲ್ಲ ಸೇರ್ತದೆ. ಅಂದ್ರೆ ಶಾಲೆ ಇವತ್ತು ರಜೆ ಇದ್ದ ಕಾರಣ ದೊಡ್ಡ ಒಂದು ಇಲ್ಲಿ ಶಿಫ್ಟ್ ಆಗಿದೆಯಾ? ದೊಡ್ಡ ಶಾಲೆಗೆ ಶಿಫ್ಟ್ ಮಾಡಿದ್ದೇವೆ. ಅಂದ್ರೆ ಈಗ ಇಲ್ಲಿ ಇಲ್ಲಿ ಮಕ್ಳು ಇಲ್ಲ? ಮಕ್ಳು ಅಂದ್ರೆ ರಜೆ ಇಲ್ಲದಿದ್ರು ಮಕ್ಳು ಇಲ್ಲಿ ಕಲಿತಾ ಇಲ್ಲ? ಯಾವಾಗ ಮಾಡಿದ್ದು? ಒಂದ್ ತಿಂಗಳು ಮೊದಲು. ಸರಿ ಹೇಳಿ, ಹೇಗೆ ಅಂತ ನೀವು ಹೇಳ್ತಾ ಇದ್ದೀರಿ? ಅಂಗನವಾಡಿ ಕೇಂದ್ರದ ಬಳಿ ರಸ್ತೆ ಮತ್ತು ಪರಿಸರದ ಮೇಲ್ಭಾಗದಿಂದ ಹರಿದು ಬಂದ ನೀರು ಕಟ್ಟಡದ ಸುತ್ತ ಆವರಿಸಿ ಅಂಗನವಾಡಿಯ ಒಳಭಾಗಕ್ಕೆ ನೀರು ನುಗ್ಗಿದೆ. ಇದರಿಂದ ಅಲ್ಲಿದ್ದ ಪುಸ್ತಕ ಪರಿಕರಗಳು, ಟೇಬಲ್, ಕುರ್ಚಿ ನೆನೆತು. ಸ್ಥಳೀಯರಾದ ಶತಶಾಂತಿ, ತ್ಯಾಗಮೂರ್ತಿ ಹಾಗೂ ಊರಿನವರು ಸೇರಿ ಪರಿಕರಗಳನ್ನು ತೆರವುಗೊಳಿಸಿ ಪಕ್ಕದ ಅಂಗಡಿಯಲ್ಲಿ ಇರಿಸಿ ಸಹಕರಿಸಿದ್ದಾರೆ. ಸ್ಥಳಕ್ಕೆ ಪಂಚಾಯತ್ ಅಧ್ಯಕ್ಷರುಗಳು, ಅಧಿಕಾರಿಗಳು, ಸ್ಥಳೀಯರು ಬಂದು ವೀಕ್ಷಣೆ ನಡೆಸಿದ್ದಾರೆ. 28ಕ್ಕೆ ಶಾಲೆಗೆ ಹೋಗಿದ್ದೇವೆ. ಅವತ್ತು ಸಹ ಮಳೆ ಹೀಗೆ ಇತ್ತು, ಫುಡ್ಡು ಅದು ಇದೆಲ್ಲ ಮಾಡಿ. ಮತ್ತೆ ಎಷ್ಟು ಮಳೆ ಬರ್ಬೋದು ನಾವು ನೆನೆಸಲಿಲ್ಲ. ಅಂದರೆ ಸ್ವಲ್ಪ ರಿಜಿಸ್ಟ್ ಎಲ್ಲ ಇಲ್ಲಿತ್ತು. ಈಗ ಇವರು ಊರಿನವರೆಲ್ಲ ಬಂದು ರಿಜಿಸ್ಟ್ ಇಲ್ಲಿಟ್ಟು ಸಾಮಾನು ಎಲ್ಲ ಹಾಗೆ ಈ ಶಾಲೆಗೆ. ಅಲ್ಲಿ ಸಹ ಸಣ್ಣ ರೂಮು ನಮಗೆ, ಅಂದರೆ ಮಕ್ಕಳು 40 ಮಕ್ಕಳು ಇದ್ದಾರೆ, 25 ಗರ್ಭಿಣಿಯರಿದ್ದಾರೆ, ಎರಡು ಸಂಘ ಉಂಟು, 45 ಮೆಂಬರ್ಸ್ಗಳಿದೆ. ಅಂದರೆ ನಮಗೆ ಕಟ್ಟಡ ಒಂದು ದೊಡ್ಡದು ಒಳ್ಳೆಯದಿದ್ದರೆ ಒಳ್ಳೆಯದು ಅಂತ. ಹಾಗೆ ಅಂದರೆ ಈಗ ಇದೀಗ ತಗ್ಗು ಪ್ರದೇಶದಲ್ಲಿರುವ ಕಾರಣ ನೀರೆಲ್ಲ ತುಂಬಿದೆ. ರಾಜ್ಯ ಹೆದ್ದಾರಿ ಹೈವೇ ಉಂಟು, ಅದು ಮೇಲ್ಮಟ್ಟಕ್ಕೆ ಬಂದು ಅಂಗನವಾಡಿ ಕೆಳಮಟ್ಟದಲ್ಲಿ ನಿಂತಿದೆ. ಆದ ಕಾರಣ ತುಂಬಾ ಸಮಸ್ಯೆ ಆಗ್ತದೆ ಅಂತ. ಅಂದ್ರೆ ಸ್ಥಳೀಯರೆಲ್ಲ ನಿಮಗೆ ತುಂಬಾ ಸಹಕಾರ ಮಾಡಿದ್ದಾರೆ? ಈಗ ಬಂದು ಯಾರು ಅಧಿಕಾರಿಗಳು ಯಾರಾದ್ರೂ ಬಂದ್ರೆ ಮೇಡಮ್? ಅಧಿಕಾರಿಗಳು ಯಾರಾದ್ರೂ ಬಂದ್ರೆ ರಸ್ತೆ ಮಾಡುವಾಗ ಅಗಲ ಮಾಡುವಾಗ ಇವರು ನಮ್ಮ ಅಂಗನವಾಡಿ ಕೆಳಗಡೆ ಹೋಗಿದೆ, ಗ್ರೌಂಡ್ ಅಲ್ಲಿ ಹೋಗಿದೆ. ಈ ಒಂದು ಪರಿಸ್ಥಿತಿ ನೋಡುವ ಗಂಭೀರ ಪರಿಸ್ಥಿತಿ ಕಾಣ್ತಾ ಉಂಟು. ಅಂಗನವಾಡಿಗೆ ವ್ಯವಸ್ಥೆಯನ್ನು ಮಾಡದೆ ಹಾಗೆ ರಸ್ತೆ ಮಾಡಿ ಹೋಗಿದ್ದಾರೆ. ಇಲ್ಲಿ ಸ್ಥಳೀಯರಿಗೆ ತುಂಬ ತೊಂದರೆ ಆಗ್ತಾ ಉಂಟು. ಆ ಅಂಗನವಾಡಿಗೆ ಮಕ್ಕಳನ್ನು ಯಾವ ರೀತಿ ಕಳಿಸ್ತಾರೆ ಅದಕ್ಕೆ ಗೊತ್ತಾಗ್ತಾ ಇಲ್ಲ. ಈಗ ಮಕ್ಕಳು ಇಲ್ಲಿಗೆ ಬರ್ತಾ ಇಲ್ಲ, ಮುಂದೆ ಅದು ಯಾವ ರೀತಿ ನೀವೆಲ್ಲ ಅಭಿವೃದ್ಧಿ ಮಾಡಬೇಕು ಅಂತ ಹೇಳ್ತೀರಿ? ಭಾಳಷ್ಟು ಒಳ್ಳೆಯ ಕೆಲಸ ಮಾಡಿದ್ದಾರೆ ಅವರು. ಮೊದಲೇ ಎಚ್ಚೆತ್ತುಕೊಂಡಿದ್ದಾರೆ, ಎಚ್ಚೆತ್ತುಕೊಂಡ ಕಾರಣ ಆಯಿತು. ಯಾಕಂದರೆ ಅವರು ಮೊದಲೇ ಮಾಡಿದ ಕಾರಣ ಈಗ ಮಕ್ಕಳು ಸ್ವಲ್ಪ ಸೇಫ್ಟಿಯಾಗಿದ್ದಾರೆ. ಇಲ್ಲಿ ಇದು ದಿನನಿತ್ಯ ಹೀಗೆ ಆಗ್ತಾ ಇದ್ದಾರೆ ಅಲ್ಲಿ ನೋಡಿ, ಸುಮಾರು ವಸ್ತುಗಳು ಎಲ್ಲ ಹಾಳಾಗಿ ಹೋಗಿದೆ. ಅದಕ್ಕೆಲ್ಲ ಒಂದು ವ್ಯವಸ್ಥೆ ಆಗಬೇಕು, ಪರಿಹಾರ ಆಗಬೇಕು. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಣೆ, ಹಳೇಗೇಟು, ಸುಳ್ಯ. ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ, ಮೋಹಿತ್ ನಗರ, ಸೈಗಾ, ರತ್ನಗಿರಿ, ಸುಮಂಗಲ, ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು, ವಿವಿಧ ರೀತಿಯ ಹಣ್ಣಿನ ಗಿಡಗಳು, ಕಾಳು ಮೆಣಸಿನ ಕಸಿ ಗಿಡ, ಪಣಿಯೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಣೆ, ಹಳೇಗೇಟು, ಸುಳ್ಯ. ಕಾಂಟ್ಯಾಕ್ಟ್ 9048865019.